ಎಸ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನದ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಉದ್ಯೋಗ ಖಾತ್ರಿ ಪದವಿ ಆರಂಭ. 2024-25 ಸಾಲಿನಿಂದ ಜಾರಿ. 2 ವರ್ಷ ತರಗತಿ, 1 ವರ್ಷ ತರಬೇತಿ. ಸದುಪಯೋಗ ಪಡೆಯಲು ಕರೆ. ಆಲೂರು ತಾಲೂಕಿನಲ್ಲಿ ಈಜಲು ಹೋಗಿ ನೀರು ಪಾಲಾದ 4 ಮಕ್ಕಳು. ಮೃತ ಮಕ್ಕಳ ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಕಾಂಗ್ರೆಸ್ ಮುಖಂಡರು. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದ ಶ್ರೇಯಸ್ ಪಟೇಲ್. ಜಿ ದೇವರಾಜೇಗೌಡ ಪೊಲೀಸ್ ಕಸ್ಟಡಿ ಅಂತ್ಯ. ಎಸ್ಐಟಿ ತನಿಖೆಗೆ ಮಹತ್ವದ ಸುಳಿವು. ದೇವರಾಜೇಗೌಡರಿಗೆ ಮತ್ತೆ ನ್ಯಾಯಾಂಗ ಬಂಧನ. 2024-25 ಸಾಲಿನ ಶೈಕ್ಷಣಿಕ ಅವಧಿಗೆ ಬಿಕಾಂ ಪದವಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಖಾತ್ರಿಪಡಿಸುವ ಹೊಸ ಕೋರ್ಸ್ ಅನ್ನು ಪ್ರಾರಂಭಿಸಲಾಗಿದೆ ಎಂದು ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜು ಪ್ರಾಂಶುಪಾಲ ಎಂಬಿ ಇರ್ಷಾದ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಯುವಕರಿಗೆ ಪದವಿ ನಂತರ ಉದ್ಯೋಗ ಖಾತ್ರಿ ತೀರಾ ಕಡಿಮೆ, ಆದ್ದರಿಂದ ಸರ್ಕಾರ ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಿದೆ. ತೆಲಂಗಾಣ ರಾಜ್ಯದಲ್ಲಿ ಈಗಾಗಲೇ ಈ ಮಾದರಿಯ ಶಿಕ್ಷಣ ಜಾರಿಯಲ್ಲಿದ್ದು, ರಾಜ್ಯದ ಕೆಲವು ಜಿಲ್ಲೆಯ ಸರ್ಕಾರಿ ಕಾಲೇಜಿನಲ್ಲಿ ಮಾತ್ರ ಜಾರಿ ಮಾಡಲಾಗಿದೆ ಎಂದರು. ಹಾಸನ ನಗರದ ಕಲಾ ವಾಣಿಜ್ಯ ಕಾಲೇಜು ಹಾಗೂ ಮಹಿಳಾ ಪದವಿ ಕಾಲೇಜಿನಲ್ಲಿ ಮಾತ್ರ ಈ ಕೋರ್ಸ್ ಅನ್ನು ಪರಿಚಯಿಸಲಾಗಿದ್ದು, ಪ್ರಥಮ ಹಂತವಾಗಿ 60 ವಿದ್ಯಾರ್ಥಿಗಳ ತರಗತಿಯನ್ನು ಪ್ರಾರಂಭಿಸಲಾಗುವುದು ಎಂದರು. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದ ನಂತರ ಮತ್ತೊಂದು ಬ್ಯಾಚ್ ತೆರೆಯುವ ಬಗ್ಗೆಯೂ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಪ್ರಾರಂಭಿಸಬಹುದಾಗಿದೆ ಎಂದರು. ಉದ್ಯೋಗ ಕೌಶಲ್ಯ ಜೊತೆಗೆ ವಿದ್ಯಾರ್ಥಿಗಳಿಗೆ ಪದವಿ ನೀಡುವ ಕಾರ್ಯಕ್ರಮ ಇದಾಗಿದ್ದು, ರಾಜ್ಯ ಸರ್ಕಾರ ಈಗಾಗಲೇ ಪ್ರಮುಖ 5 ಕಂಪನಿಯೊಂದಿಗೆ ಯುವಕರಿಗೆ ಉದ್ಯೋಗ ನೀಡುವ ಕುರಿತು ಒಡಂಬಡಿಕೆ ಮಾಡಿಕೊಂಡಿದೆ. ಅದರಂತೆ ಆಯಾ ಕಂಪನಿಯಲ್ಲಿ ವಿದ್ಯಾರ್ಥಿಗಳಿಗೆ 100% ಉದ್ಯೋಗ ದೊರೆಯುವ ಖಾತ್ರಿಯನ್ನು ನೀಡಲಿದೆ ಎಂದರು. ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು 2 ವರ್ಷ ಪದವಿ ಮುಗಿಸಿದ ನಂತರ 1 ವರ್ಷ ಈ ಕಂಪನಿಗಳಲ್ಲಿ ತರಬೇತಿ ಜೊತೆಗೆ ಕೆಲಸ ಮಾಡಲಿದ್ದು, ಈ ಅವಧಿಯಲ್ಲಿ ವಾರ್ಷಿಕ 1.20 ಲಕ್ಷ ಅಪ್ರೆಂಟಿಸ್ ತರಬೇತಿ ಸಂಬಳ ದೊರೆಯಲಿದೆ ಎಂದರು. ಪ್ರಸಕ್ತ ಸಾಲಿನ ವಾಣಿಜ್ಯ ವಿಭಾಗದ ಪದವಿ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು. ಕಾಲೇಜಿನ ಡಿಎಸ್ ರಾಜು, ಮುರಳೀಧರ್, ರಮೇಶ್, ಸತ್ಯಮೂರ್ತಿ ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. 24ನೇ ಶೈಕ್ಷಣಿಕ ವರ್ಷದಲ್ಲಿ ಒಂದು ಹೊಸ ಕೋರ್ಸಿನ ಆರಂಭವನ್ನು ಮಾಡ್ತಾ ಇರ್ತಕ್ಕಂತಹ 24-25 ಶೈಕ್ಷಣಿಕ ವರ್ಷದಿಂದ ಒಂದು ಹೊಸ ಕೋರ್ಸ್ ಅನ್ನ ಕಾಲೇಜು ಶಿಕ್ಷಣ ಇಲಾಖೆ ಆರಂಭ ಮಾಡ್ತಾ ಇದೆ. ಈ ಬಗ್ಗೆ ಮಾನ್ಯ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ ಇವರ ನೇತೃತ್ವದಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಒಂದು ಹೊಸ ವಿದ್ಯಾರ್ಥಿಗಳ ಪ್ರವೇಶಾತಿಗಾಗಿ ಒಂದು ಹೊಸ ಯೋಜನೆಯನ್ನು ನೀಡಿದ್ದಾರೆ. ಇದುವರೆಗೆ ನಾವು ಬಿಕಾಂ ಡಿಗ್ರಿಗಳನ್ನು ಕೊಡ್ತಾ ಬರ್ತಾ ಇದ್ದೀವಿ, ಬಿಎ ಡಿಗ್ರಿಗಳನ್ನು ಕೊಡ್ತಾ ಬರ್ತಾ ಇದ್ದೀವಿ, ಬಿಬಿಎಂ ಡಿಗ್ರಿಗಳನ್ನು ಕೊಡ್ತಾ ಬರ್ತಾ ಇದ್ದೀವಿ, ಪದವಿಗಳನ್ನು ಕೊಡ್ತಾ ಇದ್ದೀವಿ ಅಷ್ಟೇ. ಆದರೆ ಉದ್ಯೋಗದ ಖಾತರಿಯನ್ನು ಕೊಡ್ತಾ ಇಲ್ಲ, ಅದರ ಜೊತೆಗೆ ಉದ್ಯೋಗದ ಖಾತರಿಗಳನ್ನು ಕೊಡ್ತಾ ಇಲ್ಲ. ಆಲೂರು ತಾಲೂಕಿನ ಮುತ್ತಿಗೆ ಗ್ರಾಮದ 4 ಮಕ್ಕಳು ಕೆರೆಯಲ್ಲಿ ಈಜಲು ಹೋಗಿ ಸಾವನ್ನಪ್ಪಿರುವ ಮೃತ ಮಕ್ಕಳ ಮನೆಗೆ ಮೇ 17 ಭೇಟಿ ನೀಡಿದ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಎಂ ಪಟೇಲ್ ಹಾಗೂ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಕ್ಕಳ ಪೋಷಕರಿಗೆ ಸಾಂತ್ವನ ಹೇಳಿದರು. ಮಾಧ್ಯಮದವರೊಂದಿಗೆ ಮಾತನಾಡಿ, ಹಾಸನ ಜಿಲ್ಲೆಯ ಆಲೂರು ತಾಲೂಕಿನಲ್ಲಿ ಈ ತರಹದ ಮನಕಲಕುವ ಘಟನೆ ಮೊದಲ ಬಾರಿಗೆ ಸಂಭವಿಸಿದೆ. ಒಂದೇ ಗ್ರಾಮದ 4 ಮಕ್ಕಳು ಸಾವನ್ನಪ್ಪಿರುವುದು ದುರ್ದೈವದ ಸಂಗತಿ. ಪೋಷಕರು ಬೇಸಿಗೆಯಲ್ಲಿ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು, ಏಕೆಂದರೆ ಎಲ್ಲಾ 10-12 ವಯಸ್ಸಿನ ಮಕ್ಕಳೇ. ಆ ಮಕ್ಕಳ ಪೋಷಕರಿಗೆ ಧೈರ್ಯ ಹೇಳುವ ಶಕ್ತಿ ನಮಗಿಲ್ಲ. ಈ ತರಹದ ಘಟನೆ ಮತ್ತೆ ಯಾವ ಹಳ್ಳಿಗಳಲ್ಲೂ ಮರುಕಳಿಸಬಾರದು. ಆ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ. ಬದುಕೆ ಬಾಳಬೇಕಾದ ಮಕ್ಕಳು ಎರಿತಿ ಮಾಡಿಕೊಂಡ್ರೆ ಆ ತಂದೆ ತಾಯಿಯರನ್ನು ಹೇಗಿರುತ್ತದೆ ಅದನ್ನ ಊಹಿಸಲು ಸಾಧ್ಯವಿಲ್ಲ. ಈ ವಿಷಯದ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಕೂಡಲೇ ಪರಿಹಾರ ದೊರಕಿಸಿಕೊಡುವುದಾಗಿ ತಿಳಿಸುತ್ತೇನೆ ಎಂದರು. ಹಾಗೂ ಪರಿಹಾರವೇ ಶಾಶ್ವತವಲ್ಲ, ಆದರೂ ಕೂಡ ಮನೆ ಪರಿಸ್ಥಿತಿ ತುಂಬಾ ಕಷ್ಟವಾಗಿದೆ. ಈ ಕುಟುಂಬದವರಿಗೆ ಮನೆ ಕಟ್ಟಲು ಜಾಗವಿಲ್ಲ, ಕಟ್ಟಿದ ಮನೆ ಕೂಡ ಅವರ ಹೆಸರಿನಲ್ಲಿಲ್ಲ. ಮಕ್ಕಳನ್ನ ಮತ್ತೆ ಒದಗಿಸಿಕೊಡಲು ಸಾಧ್ಯವಿಲ್ಲ. ಈಗಿರುವ ಹೆಣ್ಣುಮಕ್ಕಳ ವಿದ್ಯಾಭ್ಯಾಸಕ್ಕಾದರೂ ಪರಿಹಾರ ಸಹಾಯವಾಗುತ್ತೆ. ಬೇಸಿಗೆ ರಜೆಯಲ್ಲಿ ತಂದೆ ತಾಯಂದಿರು ಮಕ್ಕಳ ಬಗ್ಗೆ ಜವಾಬ್ದಾರಿ ವಹಿಸಬೇಕು. ಶಾಲೆಗೆ ಈಗ ರಜಾ ಇರುವ ಕಾರಣ ಹೆತ್ತವರು ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಚಿಕ್ಕ ಮಕ್ಕಳದು ಆಟ ಆಡೋ ವಯಸ್ಸು, ಅವರನ್ನ ತಡೆಯಲು ಸಾಧ್ಯವಿಲ್ಲ. ಆದರೂ ಕೂಡ ಮಕ್ಕಳ ಬಗ್ಗೆ ಗಮನ ಹರಿಸಬೇಕು. ಮುಂದೆ ಕಷ್ಟ ಅನುಭವಿಸುವುದಕ್ಕಿಂತ ನಾವೇ ಮೊದಲು ಜವಾಬ್ದಾರಿ ತೆಗೆದುಕೊಂಡ್ರೆ ಈ ತರಹದ ಘಟನೆಗಳು ಸಂಭವಿಸುವುದಿಲ್ಲ. ದೇವರು ಆ ನೋವನ್ನು ಮರೆಸುವ ಶಕ್ತಿ ಕೊಡಲಿ ಎಂದರು. ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಾತನಾಡಿ, ಮಕ್ಕಳು ಸಾವನ್ನಪ್ಪಿರುವುದು ನೋವಿನ ಸಂಗತಿ. ತಂದೆ ತಾಯಿಯರ ಗೋಳಾಟವನ್ನು ಕಣ್ಣಲ್ಲಿ ನೋಡಲು ಅಸಾಧ್ಯ. ಮನೆಯಲ್ಲಿ ಆಟವಾಡಿಕೊಂಡು ಬೆಳೆದ ಮಕ್ಕಳು ಕಣ್ಮರೆಯಾದರೆ ಆ ನೋವನ್ನು ಯಾರು ಸಹಿಸಲು ಸಾಧ್ಯವಿಲ್ಲ. ದೇವರು ಆ ಕುಟುಂಬಕ್ಕೆ ನೋವನ್ನು ಮರೆಸುವ ಶಕ್ತಿ ನೀಡಲಿ. ನಮ್ಮ ಸರ್ಕಾರದ ವತಿಯಿಂದ ಮೃತ ಕುಟುಂಬಸ್ಥರಿಗೆ ಪರಿಹಾರ ದೊರಕಿಸಿಕೊಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಆಲೂರು. 4 ಮಕ್ಕಳು ಸರಿಸುಮಾರು 12-13 ವರ್ಷ ಎಲ್ಲ ಮಕ್ಕಳು ಕೈಗೆ ಬಂದಿರುವಂಥ ಮಕ್ಕಳು
ಪಾಪ ಅವ್ರ ತಂದೆ ತಾಯಿ ತಾಯಂದಿರು ಅವ್ರನ್ನ ಕಳ್ಕೊಂಡು ಭಾಳ ಗೋಳಾಟ, ಅದನ್ನು ನಾವು ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ, ಆ ಭಗವಂತನ ಕುದಿಯಿಂದ ಬರ್ಸಿಕೊಳ್ಳಿ ಅಂತ ಭಗವಂತ ಹಾರಿಸ್ತೀನಿ. ಯಾವುದು ನಡೆಯದಂಗೆ ಮತ್ತೆ ಅಧಿಕಾರಿಗಳು ಎಲ್ಲ ಕೂಡ ನೋಡಿಸ್ಬೇಕಂತದ್ರೆ ಇಲ್ಲಿ ಈ ತಾರಲ್ಲಿ ಇಂಥ ಹಿಡಿದಲ್ಲಿ ಕೊನೆಯಾಗಿದೆ. ನಾಲ್ಕು ಒಂದರಿ ಹೋಗದೆ ತುಂಗಳೂರಲ್ಲಿ ಭಾಳ ಕಣ್ಣಗಳು ಹಿಡಿದು ಅದು ಸ್ವಂತ ಕುಟ್ಟಿಗೆ ನಾವು ಹುಟ್ಟಿಗೆ ನಮ್ಮ ಎಲ್ಲ ರಿಸ್ಪಾನ್ಸ್ಗಳು ಬಂದಿವಿ. ಹುಟ್ಟುವುದೇ ನಾವು ಸಹ ಇರ್ತೀವಿ. ನಮ್ಮೆಲ್ಲ ಮುಖಂಡರುಗಳು ಅವ್ರ ಆಗು ಹೋಗುಗಳಿಗೆ ನಾವೆಲ್ಲ ಕೂಡ ಸ್ಪಂದಿಸ್ತೀವಿ. ನಮ್ಮ ಆಲೂರು ತಾಲೂಕಿನ ಮುಖ್ಯ ಗ್ರಾಮಕ್ಕೆ ನಾವು ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಬಂದಿದ್ದೀವಿ. ಇವತ್ತು ಒಂದು ನೆನ್ನೆಯೇನು ಒಂದು ಅಚಾತುರ್ಯ ಆಗಬಾರ್ದಿತ್ತು, ನಾವು ಯಾರೂ ಅಂದ್ಕೊಂಡಿಲ್ಲದೆ ಅಂತ ಒಂದು ಆಘಾತ ಆಗಿದೆ. ನಾಲ್ಕು ಮಕ್ಕಳು ತೀರ್ಕೊಂಡಿದೆ, ಅದರಲ್ಲಿ ಒಂದೇ ಗ್ರಾಮದ ಮೂರು ಮಕ್ಕಳು ಆಗಿರ್ಬೋದು, ಬೇಲೂರು ತಾಲೂಕಿನ ಮದಗಟ್ಟ ಗ್ರಾಮದಲ್ಲಿ ಒಂದು ಮಗು ಆಗಿರ್ಬೋದು, ಎಲ್ಲ 10-12 ಆಸ್ಪಾಸು ವಯಸ್ಸಿನ ಮಕ್ಕಳು. ಆ ತಂದೆ ತಾಯಿಗೆ ಧೈರ್ಯ ಹೇಳೋ ಶಕ್ತಿ ಅಂತೂ ನಮಗಿಲ್ಲ, ಯಾಕಂತೇಳಿದ್ರೆ ಇದು ಯಾರಿಗೂ ಆಗಬಾರ್ದು, ಆಗಿಬಿಟ್ಟಿದೆ. ನಾವು ಅವ್ರಿಗೆ ಧೈರ್ಯ ತುಂಬ ಶಕ್ತಿ ಮಾಡಿದ್ವಿ, ಹೇಳಿದ್ದೀವಿ, ಆದರೆ ಆ ಧೈರ್ಯನ ಭಗವಂತನೇ ಕೊಡಬೇಕು. ಯಾಕಂತೇಳಿದ್ರೆ ಕೈಗೆ ಬಂದಿದ್ದ ಮಕ್ಕಳು ಹಿಂಗಾಗ್ಬಿಟ್ರೆ ಯಾರಿಗೂ ತಡ್ಕೊಳಕ್ಕಾಗಲ್ಲ. ಇವತ್ತು ಅದ್ರ ಬಗ್ಗೆ ನಾವು ಸಹ ಮೊದಲೇನ ಅವ್ರ ಆಗಿರ್ಬೋದು. ಅತ್ಯಾಚಾರ ವಿಚಾರವಾಗಿ ಆರೋಪ ಎದುರಿಸುತ್ತಿರುವ ವಕೀಲ ದೇವರಾಜೇಗೌಡರಿಂದ ಪೊಲೀಸ್ ಅಧಿಕಾರಿಗಳು ಮಹತ್ವದ ಮಾಹಿತಿ ಪಡೆದ ಬಳಿಕ ಪೊಲೀಸ್ ಕಸ್ಟಡಿ ಅಂತ್ಯಗೊಂಡು ಮತ್ತೆ ಹಾಸನ ಜಿಲ್ಲಾ ಬಂಧಿಖಾನೆಗೆ ತಂದು ಬಿಡಲಾಯಿತು. ವಿಚಾರಣೆಗೆಂದು ಜಿ ದೇವರಾಜೇಗೌಡರನ್ನ ಜೈಲಿನಿಂದ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ಕರೆದೊಯ್ದರು. ಒಂದೆರಡು ದಿನದ ನಂತರ ಮತ್ತೆ ವಾಪಸ್ ಹಾಸನ ಜಿಲ್ಲಾ ಕಾರಾಗೃಹಕ್ಕೆ ಪೊಲೀಸ್ ವಾಹನದಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಹೋದರು. ಪೊಲೀಸ್ ಜೀಪ್ನಿಂದ ಇಳಿದು ಜೈಲಿನ ಒಳಗೆ ಹೋಗಬೇಕಾದರೆ ವಕೀಲ ದೇವರಾಜೇಗೌಡ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದು, ಪೊಲೀಸ್ ತನಿಖೆ ನಡೆಯುತ್ತಿದೆ, ತನಿಖೆ ಪೂರ್ಣಗೊಂಡರೆ ಸತ್ಯತೆ ಹೊರಬರಲಿದೆ, ಈಗ ತಾನೇ ಪೊಲೀಸ್ ಕಸ್ಟಡಿ ಮುಗಿದಿದ್ದು ಜಾಮೀನಿಗೆ ಈಗ ಅರ್ಜಿ ಹಾಕುತ್ತಿದ್ದೇವೆ, ಮುಂದೆ ಎಲ್ಲ ಸತ್ಯ ಹೊರಬರುತ್ತೆ, ಸತ್ಯ ಧರ್ಮದ ಪರ ಹೋರಾಟ ಮಾಡುವ ನಾಯಕ ನಾನು, ತಲೆ ಕೆಡಿಸಿಕೊಳ್ಳುವುದಿಲ್ಲ, ಧೈರ್ಯವಾಗಿ ಆರಾಮಾಗಿರಿ, ಯಾವ ಷಡ್ಯಂತ್ರ ಇದೆ ಅದರಿಂದ ಯಾರು ಏನು ಮಾಡಲಾಗಲ್ಲ, ಕಾನೂನಿಗೆ ತಲೆ ಬಾಗಲೇಬೇಕು, ಸತ್ಯಕ್ಕೆ ಜಯವಿದೆ, ಸತ್ಯ ಮುಂದೆ ಹೊರಬರುತ್ತದೆ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸುವಾಗ ಮಾತನಾಡಲು ಅವಕಾಶ ಕೊಡದೆ ಬಂಧಿಕಾನೆ ಒಳಗೆ ಪೊಲೀಸರು ಕರೆದುಕೊಂಡು ಹೋದರು. ಹೆಚ್ಸಿಗೆ ನ್ಯೂಸ್ ಹಾಸನ. ಪೊಲೀಸ್ ಕಸ್ಟಡಿ ಈಗ ಮುಗಿದಿದೆ, ಎಲ್ಲ ಸತ್ಯ ಹೊರಗೆ ಬರ್ತದೆ, ಸ್ವಲ್ಪ ಸತ್ಯ ಧರ್ಮದ ಪರವಾಗಿ ಹೋರಾಟ ಮಾಡೋ ನಾಯಕ ನಾನು, ತಲೆ ಕೆಡಿಸ್ಕಾಕಲ್ಲ, ಧೈರ್ಯವಾಗಿದೆ, ಆರಾಮಾಗಿ. ಯಾವ ಶೆಡ್ ಅಂತ ಏನು ಮಾಡೋಕ್ಕಾಗಲ್ಲ, ಕಾನೂನು ಮುಂದೆ ಎಲ್ಲ ತಲೆ ಬಾಗ್ಲೇಬೇಕು, ಕಾನೂನು ಸತ್ಯಕ್ಕೆ ಜಯ ಇದೆ, ತಲೆ ಕೆಡಿಸ್ಕೊಂಡ್ರೆ ಹೆಚ್ಸಿಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀಟ್ ಜೆಡಬ್ಲ್ಯೂ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್ ಅಪೂರ್ವ ಹೋಟೆಲ್ ರೋಡ್ ಉತ್ತರ ಬಡಾವಣೆ ಹಾಸನ. ಮೊಬೈಲ್ ನಂಬರ್ 9900324364 83104866 ಆರ್ 7259622214. ಸುಜಲಾ ಪಿಯು ಕಾಲೇಜ್ ಸುಭದ್ರತೆಯ ಕಾಲೇಜ್. ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ? ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ.
46 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ, ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ, ಬೇಬಿ ಸಿಟಿಂಗ್, ಎಲ್ಕೆಜಿ, ಯುಕೆಜಿ, ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು, ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು, ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ, ಕಂಪ್ಯೂಟರ್ ಎಜುಕೇಶನ್, ನೃತ್ಯ, ಸಂಗೀತ, ಕ್ರೀಡೆ, ಕರಾಟೆ, ಯೋಗ ಶಿಕ್ಷಣ, ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಪೂರಣ, ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ, ಶೇಕಡ 100% ಫಲಿತಾಂಶ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ, ಶ್ರೀ ವಿವೇಕಾನಂದ ವಿದ್ಯಾಲಯ, ಮಹಾರಾಜ ಪಾರ್ಕ್ ರಸ್ತೆ, ಉತ್ತರ ಬಡಾವಣೆ, ಹಾಸನ. ದೂರವಾಣಿ 269620 ಮತ್ತು 263808. ವಿವೇಕಾನಂದ ವಿದ್ಯಾಲಯ. ಬ್ರೇಕ್ನ ನಂತರ ಹೆಚ್ಚು ನ್ಯೂಸ್ಗೆ ಸ್ವಾಗತ. ಕಾರ್ಮಿಕರು ಕಾಯಕದೊಂದಿಗೆ ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ನ್ಯಾಯಾಧೀಶ ಪ್ರಸನ್ನಕುಮಾರ್ ತಿಳಿಸಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಲಿಂಗಾಪುರ ಎಸ್ಟೇಟಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಅಭಿಯೋಜನಾ ಇಲಾಖೆ, ಕಾರ್ಮಿಕ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟೀಯ ಕಾರ್ಮಿಕರ ದಿನದ ಅಂಗವಾಗಿ ಉಚಿತ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಾಲೂಕು ಕಾನೂನು ಸೇವಾ ಸಮಿತಿ ಕಾರ್ಯದರ್ಶಿ ಹಾಗೂ ಸಿವಿಲ್ ನ್ಯಾಯಾಧೀಶ ಪ್ರಸನ್ನಕುಮಾರ್ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕರ ದಿನಾಚರಣೆಯನ್ನ ವಿಶ್ವದೆಲ್ಲೆಡೆ May 1 ಆಚರಿಸಲಾಗಿದ್ದರೂ ಅಂದು ನಮ್ಮ ನ್ಯಾಯಾಲಯದಲ್ಲಿ ಬೇಸಿಗೆ ರಜೆ ಇದ್ದ ಕಾರಣ ಈ ದಿನ ಹಮ್ಮಿಕೊಂಡಿದ್ದೇವೆ. ಕಾರ್ಮಿಕರ ಶ್ರಮವನ್ನು ಗುರುತಿಸಿ ಅವರಿಗೊಂದು ಸ್ಥಾನಮಾನ ಇದೆಯೆಂಬುದನ್ನು ಸಮಾಜಕ್ಕೆ ತೋರಿಸಲು ಕಾರ್ಮಿಕರ ದಿನಾಚರಣೆ ಆಚರಿಸಲಾಗುತ್ತೆ. ನೀವೆಲ್ಲ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದ ಅಥವಾ ಇನ್ನಿತರೆ ಹಲವು ಕಾರಣಗಳಿಂದ ವಿದ್ಯಾಭ್ಯಾಸ ಪಡೆಯದೆ ಕಾರ್ಮಿಕರಾಗಿ ಉಳಿದಿರಬಹುದು. ಆದರೆ ನಿಮ್ಮ ಮಕ್ಕಳನ್ನ ನಿಮ್ಮ ಹಾಗೆ ಕಾರ್ಮಿಕರನ್ನಾಗಿ ಮಾಡದೆ ಹೆಚ್ಚಿನ ವಿದ್ಯಾಭ್ಯಾಸ ಓದಿಸಿ ಉತ್ತಮ ಸರ್ಕಾರಿ ಅಥವಾ ಇತರೆ ಉದ್ಯೋಗ ದೊರಕಿಸಿಕೊಡುವ ನಿಟ್ಟನಲ್ಲಿ ದಿನನಿತ್ಯ ವೇತನ ತೆಗೆದುಕೊಂಡರೆ ಸಾಲದು. ನೀವುಗಳು ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡು ಕಾಯಕದೊಂದಿಗೆ ನಿಮಗೆ ಹಾಗೂ ಮಕ್ಕಳಿಗೆ ಸರ್ಕಾರದಿಂದ ಹಾಗೂ ಮಾಲೀಕರಿಂದ ಸಿಗಬಹುದಾದ ಸೌಲಭ್ಯಗಳ ಬಗ್ಗೆ ಅರಿತಿರಬೇಕು. ಕಾರ್ಮಿಕರು ಈ ದೇಶದ ನಿಜವಾದ ಸಂಪತ್ತು. ಹಾಗಾಗಿ ಅವರ ರಕ್ಷಣೆ ಹಾಗೂ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆ ಅವಶ್ಯಕವಾಗಿದೆ. ಅವರ ಹಕ್ಕುಗಳು ಅವರಿಗೆ ನಿಜವಾಗಿ ತಲುಪಬೇಕು. ಆದರೆ ಅದರ ದುರುಪಯೋಗ ಇಂದು ಸಾಕಷ್ಟು ಆಗುತ್ತಿದೆ. ಕಾರ್ಮಿಕರಿಗೆ ಸರಿಯಾದ ಸಮಯಕ್ಕೆ ಹಾಗೂ ಸಮಾನ ಕೂಲಿ ಸಿಗುವಂತೆ ನೋಡಿಕೊಳ್ಳುವುದು ಪ್ರತಿಯೊಂದು ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳ ಜವಾಬ್ದಾರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಹಿರಿಯ ಕಾರ್ಮಿಕ ನಿರೀಕ್ಷಕ ವಿಜಯಕುಮಾರ್ ಎಸ್ ಕಾರ್ಮಿಕ ಮಂಡಳಿಯಿಂದ ದೊರಕುವ ವಿವಿಧ ಸೌಲಭ್ಯಗಳ ಕುರಿತು ವಿವರಣೆ ನೀಡಿದರು. ಈ ಸಂದರ್ಭದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕಿ ಶಶಿಕಲಾ, ಗೀತಾಮಣಿ, ಅರೇಹಳ್ಳಿ ಪೊಲೀಸ್ ಠಾಣೆ ಆರಕ್ಷಕ ಉಪ ನಿರೀಕ್ಷಕ ಲಿಂಗರಾಜ ಸಿಎಂ, ಲಿಂಗಾಪುರ ಎಸ್ಟೇಟಿನ ಮ್ಯಾನೇಜರ್ ಸುಂದರ್ ಸಿಂಗ್, ಶರೀಫ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್ ಬೇಲೂರು. ನಮ್ಮ ವಿಜಯ್ ಕುಮಾರ್ ಅವರು ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಏನು May 1 ಕಾರ್ಮಿಕರ ದಿನಾಚರಣೆ, ಅವತ್ತೊಂದಿನ ನಾವು ಈ ಥರ ಫಂಕ್ಷನ್ ಮಾಡಿದ್ರೆ ಮುಗಿದೋಯ್ತಾ? ಯಾಕೆ ಮಾಡ್ತೀವಿ ಆ ಪ್ರೋಗ್ರಾಮು? ಯಾಕೆ ಅಂದರೆ ನಿಮ್ಮ ಕಾರ್ಮಿಕರಿಗೆ ನಿಮಗೆ ಯಾವ ರೀತಿ ಏನಾದರೂ ನಿಮ್ಮನ್ನು ನಿಮ್ಮ ಕೆಲಸನ ಗುರುತಿಸಿ ನಿಮ್ಮನ್ನು ಒಂದು ಸಮಾಜದಲ್ಲಿ ನಿಮಗೂ ಒಂದು ಬೆಲೆ ಇದೆ, ನಿಮ್ಮನ್ನು ಒಂದು ಮುಖ್ಯವಾಹಿನಿ ತಗೊಂಬರ್ಬೇಕು ಅಂತೇಳಿ ನಿಮ್ಮ ಒಂದು ಪರಿಶ್ರಮನ ಗುರುತಿಸೋದಕ್ಕೋಸ್ಕರ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಈಗ ನಿಮಗೆಲ್ಲರೂ ಗೊತ್ತಿರೋಗೆ ಈಗ ನೀವು ಎಲ್ಲ ಕಾರ್ಮಿಕರಿದ್ದೀರಿ, ಏನೋ ಒಂದು ಕಾರಣಾಂತರಗಳಿಂದ ನಿಮ್ಮ ತಂದೆ ತಾಯಿ ಓದಿಸ್ಲಿಲ್ವೋ ಇಲ್ಲ ನಮ್ಮ ಮನೆಯಲ್ಲಿ ಬಡತನ ಇತ್ತು, ಏನೋ ಒಂದು ಲೆಕ್ಕಾಚಾರದಲ್ಲಿ ನೀವು ಕಾರ್ಮಿಕರಾಗಿ ಇದ್ದೀರಿ. ಹಾಸನ ನಗರದ ಶರೀಫ್ ಕಾಲೋನಿಯಲ್ಲಿರುವ ಖೂಬ ಮಸೀದಿಯಲ್ಲಿ ಕಳ್ಳತನ ವಿಫಲ ಯತ್ನ ನಡೆದಿದ್ದು, ತಡೆಯಲು ಬಂದ ಮಸೀದಿ ಗುರುವಿನ ಮೇಲೆ ರಾಡ್ನಿಂದ ಹಲ್ಲೆಗೆ ಯತ್ನಿಸಿ ಪರಾರಿಯಾಗಿದ್ದಾನೆ. ರಾತ್ರಿ ಮುಖಕ್ಕೆ ಪಂಚೆ ಕಟ್ಟಿಕೊಂಡು ತಡರಾತ್ರಿ 1:30 ಸಮಯದಲ್ಲಿ ಮಸೀದಿಗೆ ನುಗ್ಗಿರುವ ಕಳ್ಳ ಮಸೀದಿಯಲ್ಲಿದ್ದ ಹುಂಡಿ ಮೇಲೆ ಸೈಸುಕಲ್ ಎತ್ತಿಹಾಕಿ ಹಣ ದೋಚಲು ಯತ್ನಿಸಿದ್ದಾನೆ. ಒಂದೇ ವರ್ಷದೊಳಗೆ ಒಂದೇ ಮಸೀದಿಯಲ್ಲಿ 4 ಕಳ್ಳತನ ಮಾಡಲು ಮುಂದಾಗಿರುವುದು ಕೆಲ ಅನುಮಾನಗಳು ವ್ಯಕ್ತವಾಗಿದೆ. ಖೂಬ ಮಸೀದಿಯಲ್ಲಿದ್ದ ಹುಂಡಿ ಮೇಲೆ ಸೈಸುಗಲು ಎತ್ತಿಹಾಕಿ ಹಣ ದೋಚಲು ಯತ್ನಿಸಿದ್ದು, ಮುಖಕ್ಕೆ ಪಂಚು ಕಟ್ಟಿಕೊಂಡು ಬಂದು ವ್ಯಕ್ತಿಯೋರ್ವ ತಡರಾತ್ರಿ 1:30 ಸಮಯದಲ್ಲಿ ಮಸೀದಿಗೆ ನುಗ್ಗಿದ್ದು, ಮಸೀದಿಯಲ್ಲಿಟ್ಟಿದ್ದ ಹುಂಡಿ ಮೇಲೆ 5-6 ಬಾರಿ ಸೈಸುಗಲು ಎತ್ತಿಹಾಕಿ ಹಣ ಕದಿಯಲು ಯತ್ನಿಸಿದ್ದಾನೆ. ಹುಂಡಿ ಮೇಲೆ ಕಲ್ಲು ಎತ್ತಿಹಾಕುವ ಶಬ್ದಕ್ಕೆ ಮಸೀದಿಯಲ್ಲಿ ಮಲಗಿದ್ದ 2 ಗುರುಗಳು ಓಡಿ ಬಂದಾಗ ರಾಡಿನಿಂದ ಗುರುಗಳ ಮೇಲೆ ಹಲ್ಲೆಗೆ ಕಳ್ಳ ಮುಂದಾಗಿದ್ದಾನೆ. ನಂತರ ಭಯದಲ್ಲಿದ್ದ ಕಳ್ಳ ಮಸೀದಿಯ ಕಾಂಪೌಂಡ್ ಹಾರಿ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿದ್ದಾನೆ. 1.5 ವರ್ಷದಲ್ಲಿ 4 ಬಾರಿಗೆ ಇದೇ ಮಸೀದಿಯಲ್ಲಿ ಕಳ್ಳತನ ಮಾಡಲು ಚೋರರು ಮುಂದಾಗಿದ್ದಾರೆ. ವಿಷಯ ತಿಳಿದ ನಗರ ಠಾಣೆ ಪೊಲೀಸರು ಹಾಗೂ ಬೆರಳಚ್ಚುಗಾರರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಮಸೀದಿಗೆ ನುಗ್ಗಿರುವ ಕಳ್ಳನ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆತನನ್ನ ಬಂಧಿಸಲು ಪೊಲೀಸರು ಮುಂದಾಗಿದ್ದಾರೆ. ಹೆಚ್ಸಿಎನ್ ನ್ಯೂಸ್ ಹಾಸನ್.
ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ ಪಿ ಯು ಜೊತೆಗೆ ಸಿ ಎ ಮಾಡ್ಸೋಣ ಅಂದ್ರೆ ನನ್ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ, ಏನ್ ಮಾಡೋದು? ಅದಕ್ಕೆ ಟೆನ್ಷನ್, ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿ ಎ ಸಿ ಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು. ಅಲ್ಲ, ಸಿ ಎ ಕೇಳಿದೀನಿ, ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು ಸಿ ಎ ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ ಪಿ ಯು ಡಿಗ್ರಿ, ಎಲ್ಲಾ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, ಎಸ್ ಎ ಪಿ, ಟ್ಯಾಲಿ, ಪವರ್ ಬಿ ಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50-60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು? ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಪಿಯು ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲ್ಗಾಮೆ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲ್ಗಾಮೆ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ ಹೆಚ್ಚಿನ ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ಸಕಲೇಶ್ಪುರ ಪಟ್ಟಣದ ಕುಶಾಲ್ ನಗರದ ಹೌಸಿಂಗ್ ಬೋರ್ಡ್ ನಿವಾಸಿಯಾದ ಶೈಲಜಾ ರಾಜನವರ ಮನೆಯಲ್ಲಿ ಅರಳಿರುವ ಬ್ರಹ್ಮಕಮಲ ನೋಡುಗರ ಗಮನ ಸೆಳೆದಿದೆ. ಗುರುವಾರ ರಾತ್ರಿ ಸುಮಾರು 4 ಬ್ರಹ್ಮಕಮಲದ ಹೂವು ಶೈಲಜಾ ರಾಜನವರ ಮನೆಯಲ್ಲಿ ಅರಳಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಬ್ರಹ್ಮಕಮಲಕ್ಕೆ ವಿಶೇಷವಾದ ಸ್ಥಾನವಿದ್ದು ಇದು ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವದ ಹೂವೆಂದು ಗುರುತಿಸಲ್ಪಟ್ಟಿದೆ. ವಿಶೇಷವಾಗಿ ಭಾರತದ ಉತ್ತರಾಖಂಡದ ಸ್ಥಳೀಯ ಹೂವು ಇದಾಗಿದೆ ಎಂದು ಹೇಳಲಾಗುತ್ತೆ. ವೈಜ್ಞಾನಿಕವಾಗಿ ಹೇಳುವುದಾದರೆ ಸಸೇರಿಯ ಒಬೋವಿಲ್ಟಾ ಎಂಬ ಹೆಸರಿದೆ. ರಾಜ್ಯದ ಕೆಲವು ಭಾಗದಲ್ಲಿ ಈ ಹೂವನ್ನು ಬೆಳೆಸಲಾಗುತ್ತೆ. ಬ್ರಹ್ಮಕಮಲವು ರಾತ್ರಿ ಸುಮಾರು 11 ಸಮಯದಲ್ಲಿ ಅರಳಿ ಬೆಳಗಾಗುವಷ್ಟರಲ್ಲಿ ಮುದುಡಿ ಹೋಗುವ ಲಕ್ಷಣ ಹೊಂದಿದೆ. ಇದು ಬಹಳ ಕಡಿಮೆ ಅವಧಿಗೆ ಗೋಚರಿಸುತ್ತದೆ. ಈ ಹೂವಿನ ಬಗ್ಗೆ ಕೆಲವೇ ಜನರಿಗೆ ತಿಳಿದಿದೆ. ಆದರೆ ಅದರ ವಿಶೇಷತೆ ಬ್ರಹ್ಮಕಮಲ ಅರಳುವಾಗ ಸುಗಂಧಭರಿತವಾದ ವಾಸನೆ ಬೀರುತ್ತೆ. ಈ ಹೂವಿನ ಬಗ್ಗೆ ನಿಮಗೆ ತಿಳಿದಿದ್ರೆ ನೀವು ಕೂಡ ಖಂಡಿತವಾಗಿಯೂ ಈ ಹೂವಿನ ಗಿಡ ಮನೆಯಲ್ಲಿ ತಂದು ಬೆಳೆಸಬಹುದು. ಹಾಗಾದ್ರೆ ತಡವೇಕೆ, ನೀವು ಕೂಡ ನಿಮ್ಮ ಮನೆಯಲ್ಲಿ ಬ್ರಹ್ಮಕಮಲ ಬೆಳೆಸುವ ಪ್ರಯತ್ನ ಮಾಡಿ. ಹೆಚ್ಸಿಎನ್ ನ್ಯೂಸ್ ಸಕಲೇಶ್ಪುರ. ನಾನು ಶೈಲಜಾ ರಾಜನ್, ಕುಶಾಲ ನಗರದ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ವಾಸವಾಗಿದ್ದೇನೆ. ಸುಮಾರು 3 ಹಿಂದೆ ಬ್ರಹ್ಮಕಮಲದ ಎಲೆಯನ್ನು ಮನೆಯ ಪುಟ್ಟ ಕೈತೋಟದಲ್ಲಿ ನಟ್ಟು ಬೆಳೆಸಿದ್ದೆ. ಅದೀಗ ಬೆಳೆದು ಕಳೆದ ವರ್ಷ 3 ಹೂಗಳು ಅರಳಿದವು. ಈ ವರ್ಷ ಕೂಡ 5 ಬ್ರಹ್ಮಕಮಲದ ಹೂಗಳು ಬಿಟ್ಟಿವೆ. ನಿನ್ನೆ ಸಂಜೆ 7 ಸುಮಾರಿಗೆ ಅರಳಲು ಪ್ರಾರಂಭವಾಗಿ ರಾತ್ರಿ 11:30 ಸಮಯಕ್ಕೆ ಸಂಪೂರ್ಣವಾಗಿ ಅರಳಿ ಸುತ್ತಲಿನ ವಾತಾವರಣವು ಸುಗಂಧಮಯವಾಗಿತ್ತು. ಇದನ್ನು ಕಂಡು ನಾನು ತುಂಬ ಸಂತಸಗೊಂಡೆ. ಹಾಸನ ನಗರದ ಎಂಜಿ ರಸ್ತೆಯಲ್ಲಿರುವ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಭಾಗದ ಹೇಮಾವತಿ ರೇಂಜರ್ಸ್ ವತಿಯಿಂದ ಗುರುವಾರ ಸೀಗೆಗುಡ್ಡಕ್ಕೆ ಚಾರಣ ಹಮ್ಮಿಕೊಂಡು ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಯಿತು. ಮುಂಜಾನೆ ಸುಮಾರು 6:30 ಸೀಗೆಗುಡ್ಡದಲ್ಲಿ ಚಾರಣವನ್ನು ಪ್ರಾರಂಭಿಸಿ ಅಲ್ಲಿನ ಪ್ರಕೃತಿ ಸೌಂದರ್ಯ ಸವಿದ ರೇಂಜರ್ಸ್ ವಿದ್ಯಾರ್ಥಿನಿಯರು ಉತ್ಸಾಹದಿಂದ ಪಾಲ್ಗೊಂಡರು. ಚಾರಣದ ಜೊತೆಗೆ ಅಲ್ಲಿದ್ದ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತೆಗೆದು ಸ್ವಚ್ಛಗೊಳಿಸುವ ಮೂಲಕ ಪರಿಸರ ಸಂರಕ್ಷಣೆ ಅರಿವನ್ನು ವಿದ್ಯಾರ್ಥಿನಿಯರಲ್ಲಿ ಜಾಗೃತಿಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಆರ್ ಶಿಲ್ಪಶ್ರೀ, ವಾಣಿಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಶಂಕರ್ ರೆಡ್ಡಿ ಹಾಗೂ ಭಾಸ್ಕರ್, ಉಪನ್ಯಾಸಕಿ ಜಿಎಂ ಹೇಮಲತಾ ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಭಾಗದ ವಿದ್ಯಾರ್ಥಿಗಳು ಪಾಲ್ಗೊಂಡು ಚಾರಣಯಾನವನ್ನು ಯಶಸ್ವಿಗೊಳಿಸಿದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ.
ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಚಿನ ನ್ಯೂಸ್ಗೆ ಸ್ವಾಗತ. ಈಗ ಸಂಕ್ಷಿಪ್ತ ಸುದ್ದಿಗಳು. ಮೇ 18ರ ಬೆಳಗ್ಗೆ 10 ಗಂಟೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ 92ನೇ ಹುಟ್ಟುಹಬ್ಬದ ಅಂಗವಾಗಿ ನಗರದ ಎಂಜಿ ರಸ್ತೆಯ ಶ್ರೀ ಆದಿಚುಂಚನಗಿರಿ ಮಠದ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಏರ್ಪಡಿಸಲಾಗಿದೆ. ಪೂಜಾ ಕಾರ್ಯದಲ್ಲಿ ಶಾಸಕ ಸ್ವರೂಪ್ರಕಾಶ್ ಹಾಗೂ ಜೆಡಿಎಸ್ ಮುಖಂಡರು, ಪಕ್ಷದ ಪದಾಧಿಕಾರಿಗಳು, ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು, ಗೌಡರ ಅಭಿಮಾನಿಗಳು ಭಾಗವಹಿಸುವರೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮೇ 17ರಂದು ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಅರೇಕಲ್ಲು ಹೊಸಳ್ಳಿ ಗ್ರಾಮದ ಶ್ರೀ ದೇವಿರಮ್ಮ ನೂತನ ದೇವಾಲಯದ ಲೋಕಾರ್ಪಣೆಯನ್ನು ಹಾಸನ ಮತ್ತು ಕೊಡಗು ಶಾಖಾ ಮಠದ ಸ್ವಾಮೀಜಿ ಶ್ರೀ ಶಂಭುನಾಥ ಸ್ವಾಮೀಜಿ ಮಾತನಾಡಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸ್ವರೂಪ್ರಕಾಶ್ರನ್ನ ಗ್ರಾಮಸ್ಥರು ಗೌರವಿಸಿದರು. ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಎಸ್ಎಸ್ ರಘುಗೌಡ, ಸ್ಥಳೀಯ ಮುಖಂಡರು, ಕಾರ್ಯಕರ್ತರು, ಗ್ರಾಮಸ್ಥರು, ಯುವಕರು ಉಪಸ್ಥಿತರಿದ್ದರು. ಹಾಸನದ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಉದ್ಯೋಗ ಖಾತ್ರಿ ಪದವಿ ಆರಂಭ 2024-25 ಸಾಲಿನಿಂದ ಜಾರಿ. 2 ವರ್ಷ ತರಗತಿ, 1 ವರ್ಷ ತರಬೇತಿ. ಸದುಪಯೋಗ ಪಡೆಯಲು ಕರೆ. ಆಲೂರು ತಾಲೂಕಿನಲ್ಲಿ ಈಜಲು ಹೋಗಿ ನೀರು ಪಾಲಾದ 4 ಮಕ್ಕಳು, ಮೃತ ಮಕ್ಕಳ ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಕಾಂಗ್ರೆಸ್ ಮುಖಂಡರು, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದ ಶ್ರೇಯಸ್ ಪಟೇಲ್. ಜಿ ದೇವರಾಜೇಗೌಡ ಪೊಲೀಸ್ ಕಸ್ಟಡಿ ಅಂತ್ಯ, ಎಸ್ಐಟಿ ತನಿಖೆಗೆ ಮಹತ್ವದ ಸುಳಿವು, ದೇವರಾಜೇಗೌಡರಿಗೆ ಮತ್ತೆ ನ್ಯಾಯಾಂಗ ಬಂಧನ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚಿನ ನ್ಯೂಸ್.